ತಿಗ್ನಾರೆ ಫಾರೆಸ್ಟ್ ಅಲ್ಲಿ ಇದೇ ನದಿಲಿ ನೀವು 8ನೇ ದಿನದಲ್ಲಿ ಸ್ನಾನ ಮಾಡಿದ್ರಿ. ಹೌದು, ಇದೇ ಹೊಳೆ. ಇದೇ ಹೊಳೆ. ಹಿಂದ್ಗಡೆ ಮುಂದ್ಗಡೆ ಇಬ್ರು ಟಾರ್ಚ್ ಹಾಕೊಂಡಿರೋರು, ನಾ ಹಿಂದ್ಗಡೆ ಇನ್ನೊಂದಿಬ್ರು ಟಾರ್ಚ್. ಮಧ್ಯೆ ನಾವು ಹೋಗ್ತಾನೆ ಇರ್ತಿದ್ವಿ. ಆ ಟೆಂಟಲ್ಲೆಲ್ಲ ಹಿಂಗೆಲ್ಲ ಇತ್ತಲ್ಲ, ಅದ್ರಲ್ಲಿ ನೀರು ಬಿಟ್ಟಿದ್ದ. ಆ ನೀರನ್ನೆಲ್ಲ ಇದು ಮಾಡ್ಕೊಂಡು ಒಂದು ಟೀ, ಬ್ಲ್ಯಾಕ್ ಟೀ, ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಕ್ ಟೀ ಕೊಟ್ಟರು. ಅದೇ ನೀರಲ್ಲಿ? ಅದೇ ನೀರಲ್ಲಿ. ಅದ್ರ ಒಂದು ರೇಡಿಯೋ, ನಮಗೆ ಒಂದು ರೇಡಿಯೋ ಸಪೋರ್ಟ್ ಕೊಟ್ಬಿಟ್ಟಿದ್ದ ಅದನ್ನು. ಎಷ್ಟು ರೇಡಿಯೋ ಇತ್ತು ಹಾಗಾದರೆ? ಅವನೊಂದು 8 ರೇಡಿಯೋ ಇತ್ತು ಅವ್ರ ಹತ್ರ. ನಮ್ಮ ಟೀಮಲ್ಲಿ ಫಸ್ಟ್ 2 ಡೇಸ್ ಮಾತಾಡಲಿಲ್ಲ ಅಪ್ಪಾಜಿನೂ, ಮಾತಾಡಲಿಲ್ಲ ನಾವು, ಯಾರು ಮಾತಾಡಲಿಲ್ಲ ಅವ್ರಿಗೆ. ನೋಡಪ್ಪ, ನಮಗೂ ರಾತ್ರಿ ಗೊತ್ತಾಗಿಲ್ಲ, ಇವರು ಬಂದ್ಬಿಟ್ಟಿದ್ದಾರೆ 3 ಜನನು, ಫಸ್ಟು ಇವ್ರನ್ನ ಕಳಿಸ್ಕೊಟ್ಬಿಡು ಊರಿಗೆ. ನಿನಗೆ ಬೇಕಾಗಿರೋದು ರಾಜ್ಕುಮಾರ್ ತಾನೇ, ನಾನು ಇದ್ಕೋತೀನಿ ಇಲ್ಲಿ. ನಾಗೇಶ್ ಸರ್, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾವುದಿದೆ? ತಮಿಳ್ನಾಡು ಫಾರೆಸ್ಟಲ್ಲಿ ಇದೀನಿ ಅಂತ ಗೊತ್ತು. ಹೌದು, ತಮಿಳ್ನಾಡು ಫಾರೆಸ್ಟೇನೇ. ನಾವು ಹೊಳೆಯಲ್ಲಿ ಸ್ನಾನ ಮಾಡ್ತಿದ್ವಿ ಅನ್ವಲ್ಲ, ಅದು ಇದೇ ಹೊಳೆ. ಓ, ಇದೇ ಹೊಳೆ? ಇದೇ ಹೊಳೆ. ಹೌದು, ತಮಿಳ್ನಾಡು ಫಾರೆಸ್ಟಿಗೆ ಸೇರ್ಕೊಂಡು ಫಸ್ಟ್ ಜಾಯಿನ್ ಆಗ್ಬೇಕು ಫಾರೆಸ್ಟ್ಗೆ. ಎಂಟ್ರಿ ಒಂದು 2 ಕಿಲೋಮೀಟರ್ ಹೋದರೆ ಫಾರೆಸ್ಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಎಲ್ಲಿ ಗಾಜನೂರಿಂದ ಹೋಗ್ತಾ ಹೋಗ್ತಾ ಹಂಗೇನೆ ಹಂಗೆ ವಾಕ್ ಮಾಡ್ಕೊತಾನೆ ಇದ್ವಿ. ಒಂದು ಕಡೆ ನಿಲ್ಲಿಸ್ದ, ನಿಲ್ಲಿಸ್ಬಿಟ್ಟು ಉಪ್ಪಿಟ್ಟೆಲ್ಲ ಮಾಡ್ಕೊಂಬಂದಿದ್ದಾರೆ ಅವರು. ಯಾವುದೋ ಒಂದು ಹಳ್ಳಿಯವರು, ಅವ್ರ ಜೊತೆಗೆ ಸೇರಿಕೊಂಡು ಉಪ್ಪಿಟ್ಟೆಲ್ಲ ಮಾಡಿದ್ದಾರೆ. ನಮ್ಮನ್ನೆಲ್ಲ ಉಪ್ಪಿಟ್ಟು ತಿನ್ನಿ ತಿನ್ನಿ ಅಂತಂದು. ಇಲ್ಲಪ್ಪ, ನಮಗೇನು ಬೇಡ, ನಮ್ಮದೆಲ್ಲ ಊಟ ಎಲ್ಲ ಆಗಿದೆ. ಹಾಂ, ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ಏನು ಏನು ಅಂತ ಕೇಳಿದ್ರು. ಇಲ್ಲ ಇಲ್ಲ, ನಾನು ಬೆಳಿಗ್ಗೆ ಕಾಲೇಲಿ ಸೊಲ್ರೆ, ಬೆಳಿಗ್ಗೆ ಹೇಳ್ತೀನಿ ನಾನು. ಉಪ್ಪಿಟ್ಟೆಲ್ಲ ಮಾಡ್ಕೊ ಬಂದಿದ್ರು ಅಂದರೆ ಹಳ್ಳಿ ಜನನೇ ಇವ್ನಿಗೆ ಕೊಟ್ಟಿದ್ದ ಮಾಡ್ಕೊಂಡು? ಅವ್ರು ಯಾರೋ ಗೊತ್ತಿರೋರು ಇರ್ಬೋದು. ಹಾಗಾದ್ರೆ ಜನಗಳ ಸಪೋರ್ಟ್ ಇತ್ತು 100%. ರಾಜ್ಕುಮಾರ್ ಅವರು ಊರಿಗೆ ಬರ್ತಾರೆ ಅಂತ ಜನ ಇನ್ಫಾರ್ಮೇಶನ್ ಯಾರೋ ಇನ್ಫಾರ್ಮ್ ಮಾಡಿದ್ದಾರೆ. 100% ಹಂಗಿಲ್ಲದೆ ಹಂಗೆ ಗೊತ್ತಾಗೋದಿಲ್ವಲ್ಲ. ಹೌದು, ಅವ್ರಿಗೆ ತುಂಬ ಇನ್ಫಾರ್ಮರ್ಗಳು ಎಲ್ಲ ಪ್ರತಿಯೊಂದು ಹಳ್ಳಿಗಳನ್ನು, ಬರೀ ಗಾಜನೂರು ಅಂತ ಇನ್ನೊಂದು ಊರು ಅಂತಲ್ಲ, ಎಲ್ಲ ಊರುಗಳಲ್ಲೂ ಇತ್ತು ಆಲ್ಮೋಸ್ಟ್. ಈ ಏನು ಕಾಡು ಹಂಚಿನಲ್ಲಿ ಮನೆಗೆ ಊರುಗಳಿದಾವಲ್ಲ, ಅಪ್ ಟು ನಿಮಗೆ ಎಲ್ಲಿಗೆ ಹೊರ ಹೋಗಿ, ಇದು ಬೆಟ್ಟಕ್ಕೆ ಹೋಗಿ, ಮಾದೇಶನ ಬೆಟ್ಟಕ್ಕೆ, ಅಲ್ಲಿವರೆಗೂ ತಮಿಳ್ನಾಡು ಮತ್ತು ಹಂದಿ ಊರಿಗೆ ಹೋಗಿ, ಆ ಕಡೆ ಹೋಗಿ, ಈ ಕಡೆ ಹೋಗಿ, ಎಲ್ಲ ಕಡೆಯೂ ಜನ ಕಾಡು ಹಂಚಿನಲ್ಲಿ ಅಲ್ಲಿ ಏನಿದ್ರಲ್ಲ, ಆ ಪ್ರತಿಯೊಬ್ಬರು ಗೊತ್ತಿತ್ತು ಅವ್ನಿಗೆ. ಸುಮಾರು ಜನ ಆಲ್ಮೋಸ್ಟ್ ಸುದ್ದಿಗಳನ್ನ ಅವರೇ ಮುಟ್ಟಿಸ್ತಾ ಇದ್ರು ವೀರಪ್ಪ. ಹೌದು 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 ಹೌದು. ಆಮೇಲೆ ನೈಟು ಬೆಳಿಗ್ಗೆ ಹೇಳ್ತೀನಿ, ಬೆಳಿಗ್ಗೆ ಹೇಳ್ತೀನಿ ಅಂತ ಹೋದರು. ಹೋಗ್ತಾ 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 ನೈಟು ಒಂದು 2 ಗಂಟೆವರೆಗೂ 4 ಗಂಟೆವರೆಗೂ ಬೆಳಗಿನ ಜಾವ 4 ಗಂಟೆವರೆಗೂ ನಡೆದಿದ್ದೀವಿ ಇಡೀ ದಿನ. ಇಡೀ ಮುಂದ್ಗಡೆ ಇಬ್ಬರು ಟಾರ್ಚ್ ಹಾಕೊಂಡಿರೋರು, ನಾ ಹಿಂದ್ಗಡೆ ಇನ್ನೊಂದಿಬ್ಬರು ಟಾರ್ಚು. ಮಧ್ಯೆ ನಾವು ಹೋಗ್ತಾನೆ ಇರ್ತಿದ್ವಿ. ಎಲ್ಲಿ ಏನು ಅಂತ ಏನು ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ. ತಮಿಳ್ನಾಡು ಫಾರೆಸ್ಟ್. ಹೌದು, ಇದೇ ಫಾರ್. ಹೌದು ಹೌದು. ಆ ಕತ್ಲಲ್ಲಿ ನಿಮಗೆ ಭಯ ಆಗಿಲ್ಲ ಸರ್? ತುಂಬಾ ಭಯ ಇತ್ತು, ತುಂಬಾ ಭಯ ಆಗ್ತಾ ಇತ್ತು. ಬಟ್ ವಿಧಿ ಇಲ್ಲ, ಹೋಗ್ಲೇಬೇಕಲ್ಲ, ನಡ್ಕೊಂಡು ಹೋಗ್ತಾನೆ ಇದ್ವಿ. ಹಂಗೆ ಹೋಗಿ ಫಸ್ಟ್ ದಿನ ಏನು ಮಾಡಿದ್ದು? ಫಸ್ಟ್ ಬೆಳಿಗ್ಗೆ ಹೋಗಿ ನಾವು ಒಂದು ಇದಕ್ಕೆ ಹೋದ್ವಿ, ಒಂದು ಟೆಂಟ್ ಹಾಕಿದ್ದ ಅಲ್ಲಿ. ಆಲ್ರೆಡಿ ಟೆಂಟ್ ಹಾಕಿದ್ರು? ಟೆಂಟ್ ಅಲ್ಲ ಅಂದರೆ ಅವನು ಗುಡಾರ ಏನು ರೇಷನ್ ಇವೆಲ್ಲ ಇಟ್ಟಿದ್ರಲ್ಲ, ಅದ್ರ ಮೇಲೆ ಒಂದು ಇದನ್ನು ಮುಚ್ಚಿಟ್ಟಿದ್ದ, ಟಾರ್ಪಲ್, ಪ್ಲಾಸ್ಟಿಕ್ ಟಾರ್ಪಲ್ ಬರುತ್ತೆ ಅದರಲ್ಲಿ ಮುಚ್ಚಿಟ್ಟಿದ್ರಲ್ಲ. ಫಸ್ಟ್ ಆಗಿಲ್ಲ ಅವ್ನು, ಅದು ನೈಟ್ 2-4 ಗಂಟೆ ಹೊಂದ್ವಿ, ಅವ್ನ ಕಡೆ ನಿಲ್ಲಿಸಿದ್ದ ಅಷ್ಟೇ. ಆಮೇಲೆ ಸ್ವಲ್ಪ ಒಂದು 2 ಅವರ್ಸ್ ರೆಸ್ಟ್ ಮಾಡಿದ್ವಿ ಅಲ್ಲಿ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ನಡೆಯೋಕ್ಕೆ ಶುರು ಮಾಡಿದ್ವಿ. ಆ ಗುಡಾರ ಏನು ಹಾಕಿದ್ನಲ್ಲ, ಗುಡಾರ ಏನು ಹಾಕಿದ್ನಲ್ಲ, ಅಲ್ಲಿಗೆ ಹೋಗಿ ಸೇರಿಕೊಂಡ್ವಿ ಗುಡಾರಕ್ಕೆ. ಗುಡಾರ ಸೇರಿಕೊಂಡಾಗ ಅಲ್ಲಿ ಒಂದು ಟೆಂಟ್ ಹೊಡೆದಿದ್ರು. ಆ ಟೆಂಟಲ್ಲಿ ನೀರು ಇತ್ತು, ಅದು ಆ ಟೆಂಟಲ್ಲೆಲ್ಲ ಹಿಂಗೆಲ್ಲ ಇತ್ತಲ್ಲ, ಅದ್ರಲ್ಲಿ ನೀರು ಬಿಟ್ಟಿದ್ದ. ಆ ನೀರನ್ನೆಲ್ಲ ಇದು ಮಾಡಿಕೊಂಡು ಒಂದು ಟೀ, ಬ್ಲ್ಯಾಕ್ ಟೀ, ಬೆಳಗ್ಗೆ ಎದ್ದ ತಕ್ಷಣ ಬ್ಲ್ಯಾಕ್ ಟೀ ಕೊಟ್ಟರು. ಅದೇ ನೀರಲ್ಲಿ? ಅದೇ ನೀರಲ್ಲಿ ಬ್ಲ್ಯಾಕ್ ಟೀ ಮಾಡಿ ಬ್ಲ್ಯಾಕ್ ಟೀ ಕುಡಿದ್ವಿ. ಕುಡಿದ್ಬಿಟ್ಟು ಭಾನುವಾರ ಕಿಡ್ನಾಪ್ ಆದದ್ದು, ಬೆಳಗ್ಗೆ ಸೋಮವಾರ ಅವತ್ತು. ಅವೆಲ್ಲ ಆಗಿ ಒಂದು 11 ಗಂಟೆ 11:30 ಇನ್ನೊಂದು ಕಡೆ ಕರ್ಕೊಂಡು ಹೋದ. ಅಲ್ಲಿ ಊಟ ಅಡುಗೆ ಅವರೇ ಮಾಡಿದ್ರು. ಯಾವ ರೀತಿ ಅಡುಗೆ ಮಾಡ್ತಾ ಇದ್ರು? ಎಲ್ಲ ಇದು ಎಲ್ಲ ಸೆಟ್ಟಿತ್ತು ಅವ್ರ ಹತ್ರ, ಪಾತ್ರೆ ಪ್ರತಿಯೊಂದು ಇತ್ತು, ಅಕ್ಕಿಗೆ ಅನ್ನಕ್ಕೆ ಮತ್ತು ಸಾಂಬಾರ್ಗೆ ಎಲ್ಲ ಪಾತ್ರೆ ಇತ್ತು. ಅಡುಗೆ ಪಾತ್ರೆನ ಎಲ್ಲಿ ಇಡ್ತಾ ಇದ್ರು? ಒಬ್ರು ಕ್ಯಾರಿ ಮಾಡೋರು, ಅದು ಒಬ್ರು ಸಪ್ರೇಟ್ ಅಡುಗೆ ಏನಿದೆ ಸಾಮಾನು ಇದೆ ಅದು ಒಬ್ರಿಗೆ ಒಬ್ರು ಸಪ್ರೇಟ್ ಅವ್ರು ಕ್ಯಾರಿ ಮಾಡಲೇಬೇಕು ಅದನ್ನು, ಅವನಿಗೆ ರೆಗ್ಯುಲರ್ ಅದು. ಅದು ಅದರಲ್ಲಿ ಏನೇನು ಇರ್ತಿತ್ತು ಅಂದರೆ ಅವನಿಗೆ 3 ಪಾತ್ರೆಗಳಿರೋದು ಅಷ್ಟೇ,
ಒಂದು 5-6 ತಟ್ಟೆಗಳಿರೋದು, 8-10 ತಟ್ಟೆಗಳು ಅದು ಇದ್ರದ್ದು ಸಿಲ್ವರ್ ತಟ್ಟೆ, ವೆಯ್ಟ್ ಇರಬಾರ್ದು ಅಂತ ಅವರು ಒತ್ಕೊಂಡು ಹೋಗ್ಬೇಕಲ್ಲ, ಕ್ಯಾರಿ ಮಾಡಬೇಕಲ್ಲ, ಒಂದಷ್ಟು ಗ್ಲಾಸ್ಗಳು ಮತ್ತು ಇದು ಚಪಾತಿ ಮಣೆ ಇದೆಲ್ಲ ಅದು ಇರ್ತಿತ್ತು, ಮತ್ತು ಆಯಿಲು ಇದಕ್ಕೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಇಷ್ಟು ನೋವು ಒಬ್ಬ ಎತ್ಕೊಳ್ಳೇಬೇಕು ಕಂಪಲ್ಸರಿ. ಅದು ಉಳಿಕೆ ರೇಷನ್ ಏನಿದೆ ಅಡುಗೆ ಮನೆ ಅಂತ ಅವನ ಹೆಸರು ಆಗ ಹಂಗೆ ನೋಡೋಕೆ ಹೋದ್ರೆ ಅಡುಗೆ ಮನೆ ಹೊತ್ಕೊಂಡು ಬರಬೇಕು ಅವನು, ಅಡುಗೆ ಮನೆಯೇ ಕ್ಯಾರಿ ಮಾಡ್ತಾ ಕ್ಯಾರಿ ಮಾಡಬೇಕು. ಇನ್ನು ಉಳಿಕೆ 6 ಜನ ಏನಿದ್ದಾರೆ ಅವರು ಏನು ರೇಷನ್ ಇರ್ತದಲ್ಲ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಆಗಿ ಮಾಡೋದು ಅವರು 20 kg 20 kg 30 kg ಈ ಥರ ತೂಕ ಹಾಕಿ ಎಲ್ಲ ಎಲ್ಲ ಕ್ಯಾರಿ ಮಾಡಬೇಕು, ಎಲ್ಲ ಹೊತ್ಕೊಂಡು ಹೋಗ್ಬೋದು. ತೂಕದ ಬಿಟ್ಟು ಇಟ್ಕೊಂಡು ತೂಕದ ಇದೇ ಇತ್ತು ಅವ್ರದ್ದು, ಎಲ್ಲ ಮಿಲಿಟರಿ ಟೈಪ್ ಅವ್ರಿಗೆ ಮಿಲಿಟರಿ ಸಿಸ್ಟಮ್ ಥರ ಅಷ್ಟು 20 kg ಪ್ಲಸ್ ಗನ್ನು ಒಂದು 5-6 kg ಗನ್ನು ಒಂದು ಬೆಡ್ಶೀಟು ಒಬ್ಬ ಮನುಷ್ಯನಿಗೆ ಒಂದು ಬೆಡ್ಶೀಟು ಒಂದು ಹಾಸ್ಕೊಳ್ಳೋದು ಇದು ಮತ್ತು ರೇಷನ್ನು ಮತ್ತು ಗನ್ನು ಇಷ್ಟನ್ನು ಕ್ಯಾರಿ ಮಾಡಲೇಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅವರವರು. ವೀರಪ್ಪನೇ ತಗೊಳ್ಳೋಣ, ವೀರಪ್ಪನ ಕ್ಯಾರಿ ಮಾಡ್ತಾ ಇದ್ದ ಅವನು ಕಮ್ಮಿ ಕೊಡೋರು ಬಟ್ ಅವ್ರಿಗೆ ಕ್ಯಾರಿ ಮಾಡೋನು. ಅಷ್ಟು ಜನ ಸಹಚರರು ಇದ್ರು ವೀರಪ್ಪನ್ನು ಇಲ್ಲ ಇಲ್ಲ ಎಲ್ಲರೂ ಅವರು ಸ್ವಲ್ಪ ಆಗ್ತಿದ್ರು ಅಷ್ಟೇ, ಉಳ್ಕೆರೆಲ್ಲ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಿದ್ರು. ಏನು ಇವನಿದಾರಲ್ಲ ಯಾರು ಸೇತುಗುಡಿ ಗೋವಿಂದಣ್ಣ ಮತ್ತು ಚಂದ್ರಗೌಂಡನು ಎಲ್ಲ ಇದ್ರ ಥರ ಕಾಡು ಮನುಷ್ಯರ ಥರ ಸುಮ್ಮ ಹೋಗ್ತಾನೆ ಇರದಂಗೆ ನುಕ್ಕೊಂಡವರು ಕಲ್ಲು ಕಬ್ಬಿಣ ಮರ ಏನೇ ಇದ್ರೂ ನುಗ್ತಾ ಇರೋ ಎಲ್ಲ ಕಬ್ಬಿಣ ಥರ ಆಗ್ಬಿಟ್ಟಿದ್ರು ಹಂಗೆ ಅವರು ಕಲ್ಲು ಕಲ್ಲು ಥರ ಇರೋರು ಹಂಗೆ ಅಷ್ಟು ಗಟ್ಟಿ ಅಷ್ಟು ಗಟ್ಟಿ. ಮಧ್ಯಾಹ್ನ ಏನು ಅಡುಗೆ ಮಾಡಿದ್ರು ಯಾವ ಪ್ರಿಪೇರ್ ಮಾಡಿದ್ರು? ಬೇಳೆ ಸಾರು ಬೇಳೆ ಸಾರು ಅನ್ನ ತಿಂದ್ವಿ ಅವತ್ತು. ಸರ್ ಅದು ಇವಾಗ ಅಡುಗೆ ಮಾಡಬೇಕು ಅಂದರೆ ಅವಾಗ ಗ್ಯಾಸ್ ಇರನೇ ಇಲ್ಲ ಬಿಡಿಗೆ ಸೌದೆ ಸೌದೆನೇ ಒಲೆ ಹಚ್ಚಬೇಕಾದ್ರೆ ಹೊಗೆ ಬರೋದಲ್ಲ ಅವು ಹೊಗೆ ಬರದೇ ಇರ್ತಕ್ಕಂಥ ಸೌದೆ ಪತ್ತೆ ಮಾಡ್ಕೊಂಡಿದ್ರು ಅವರು. ಅಂದರೆ ಹೊಗೆ ಜಾಸ್ತಿ ಬರ್ತಿರಲಿಲ್ಲ ಅದು ಹೊಗೆ ಬರೋದು ಜಾಸ್ತಿ ಬರ್ತಿರಲಿಲ್ಲ ಅಂತ ಏನೋ ಸೌದೆ ಕೆಂಪು ಸೌದೆ ಥರ ಬರೋದು ಅದರಲ್ಲಿ ಕಮ್ಮಿ ಬರ್ತಿತ್ತು ಹೊಗೆ ಅದು. ಅದು ನೋಡಿ ಎಷ್ಟೆಲ್ಲ ಪ್ಲ್ಯಾನ್ ಇತ್ತು ಅವ್ರ ಹತ್ರ ಅದೆಲ್ಲ ಅಡುಗೆ ಮಾಡು. ಅಗೇನ್ ಮತ್ತೆ ನೆಕ್ಸ್ಟ್ ಡೇ ಅದೇ ಥರ ಕಂಟಿನ್ಯೂ. ಫಸ್ಟ್ ಡೇ ಆಯಿತು ಸೋಮವಾರ, ಮಂಗಳವಾರ ಸೇಮ್ ಅದೇ ಇನ್ನೊಂದು ಕಡೆ ಅಂದರೆ ಒಂದು ಕಡೆ ಇರ್ತಿರ್ಲಿಲ್ಲ, ಇಲ್ಲಿ ಒಂದು ಕಡೆ ಇದ್ದರೆ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಕಡೆ ಪಾಸ್ ಮಾಡೋರು. ಆವಾಗ ಒಂದು ಜಾಗದಲ್ಲಿ ಇದ್ವಿ ಮಂಗಳವಾರ, ಅವಾಗ ಹೇಳಿದ್ರು ಏನು ನಮಗೆ ಈ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಸಿಟಿನಲ್ಲಿ ತೊಂದರೆಗಳಾಗ್ತಾಯಿದೆ ಒಬ್ರಿಗೊಬ್ರು ಬಂದ್ ಆಗ್ತಾಯಿದೆ ಗಲಾಟೆ ಮಾಡ್ಕೋತಾ ಇದ್ದಾರೆ ಅಂತ ಸ್ವಲ್ಪ ರೇಡಿಯೋದಲ್ಲಿ ಬರ್ತಾ ಇತ್ತು. ರೇಡಿಯೋ ಕೇಳೋರು ರೇಡಿಯೋ ಎಲ್ಲರ ಹತ್ರ ನಮಗೆ ಒಂದು ರೇಡಿಯೋ ಸಪೋರ್ಟ್ ಕೊಟ್ಬಿಟ್ಟಿದ್ದ ಅದನ್ನು. ಎಷ್ಟು ರೇಡಿಯೋ ಇತ್ತು ಹಾಗಾದ್ರೆ? ಅವನೊಂದು 8 ರೇಡಿಯೋ ಇತ್ತು ಅವ್ರ ಹತ್ರ. ಒಂದಲ್ಲ 7-8 ಇತ್ತು ಇತ್ತು ಎಲ್ಲರ ಹತ್ರ ಒಂದೊಂದು ಇರೋದು. ಅದು ಅದರಲ್ಲಿ ನಮಗೆ ನ್ಯೂಸ್ ಕೇಳ್ತಾ ಇದ್ವಲ್ಲ ಅದರಲ್ಲಿ ಹೇಳಿದ್ರು ಅಪ್ಪಾಜಿ ಇಲ್ಲ ಈ ಥರ ಒಂದು ನಾವು ಸೇಫ್ ಆಗಿದ್ದೀವಿ ಏನು ತೊಂದರೆ ಆಗಿಲ್ಲ ಅಂತ ಒಂದು ಏನಾದರೂ ಮೆಸೇಜ್ ಮಾಡಬೇಕು ಕೊಡಬೇಕು ಇಲ್ಲಾಂದರೆ ಇನ್ನೂ ತೊಂದರೆ ಆಗ್ಬಿಡ್ತವೆ ಅಂತ ಅಪ್ಪಾಜಿ ಹೇಳಿ ಹೌದು ಇಲ್ಲ ಒಂದು ಕ್ಯಾಸೆಟ್ ಮಾಡ್ಬೋಣ ಇರಿ ಅಂದ್ಬಿಟ್ಟು ಅವನು ಒಂದು ಕ್ಯಾಸೆಟ್ ಮಾಡ್ದ ಚಿಕ್ಕದು ಟೇಪ್ ರೆಕಾರ್ಡ್ ಇತ್ತು ಒಂದು. ಅಲ್ಲಿ ಇವಾಗ ರೇಡಿಯೋ ಕೇಳಿದರೆ ರೇಡಿಯೋದಲ್ಲಿ ಆ್ಯಕ್ಚುಲಾಗಿ ನ್ಯೂಸ್ ಏನು ಬರ್ತಾ ಇತ್ತು ಯಾವ ರೀತಿ ತೊಂದರೆ ಏನು ಬರ್ತಾ ಇತ್ತು ಅಂದರೆ ಅದೇ ಕಾಡುಗಳ ವೀರಪ್ಪನ ಈ ಥರ ಕಿಡ್ನಾಪ್ ಮಾಡಿದ್ದಾನೆ ನಮ್ಮ ಅಪ್ಪಾಜಿಯವ್ರಿಗೆ ಅಣ್ಣವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾರು ಏನು ತೊಂದರೆ ಮಾಡ್ಕೋಬೇಡಿ ಯಾವುದೂ ಇಲ್ಲ ಸೇಫ್ ಆಗಿದ್ದಾರೆ ಏನು ತೊಂದರೆ ಆಗಲ್ಲ ಅಂತ ಅನೌನ್ಸ್ಮೆಂಟ್ ಬರ್ತಿದ್ದು ಹೊರತು ಕಿಡ್ನಾಪ್ ಆಗಿದೆ ಕಿಡ್ನಾಪ್ ಅಂದ್ರೆ ಸೊ ಎಲ್ಲ ಕಡೆ ಗಲಾಟೆಗಳು ನಡೀತಾ ಇದೆ ಅಂತ ಅವನು ಬರ್ತಾ ಇತ್ತು ಏನು ತೊಂದರೆ ಮಾಡಬೇಡಿ ಏನು ತೊಂದರೆ ಮಾಡ್ಕೋಬೇಡಿ ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ ಅಂತ ಇಷ್ಟು ಬರ್ತಾ ಇತ್ತು. ತಮಿಳ್ ರೇಡಿಯೋ ನ್ಯೂಸ್ ಕೇಳ್ತಾ ಇದ್ರೆ ಎರಡು ಬರ್ತಾ ಇತ್ತು ಎರಡು ಬರ್ತಾ ಇತ್ತು ರೇಡಿಯೋ ನ್ಯೂಸ್ ಎಲ್ಲ ನಾರ್ಮಲ್ ಆಗಿ ಎಲ್ಲ ಬರೋ ಎಲ್ಲ ಕಡೆ ಬರುತ್ತಲ್ಲ ಸೊ ಕನ್ನಡನೂ ಬರೋದು ತಮಿಳು ಬರ್ತಿತ್ತು. ಫಸ್ಟ್ ಟೈಮ್ ವೀರಪ್ಪನ ಜೊತೆ ಮಾತಾಡಿದವ್ರು ಯಾರು ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ಫಸ್ಟ್ 2 ಡೇಸ್ ಮಾತಾಡಲಿಲ್ಲ ಅಪ್ಪಾಜಿನೂ ಮಾತಾಡಲಿಲ್ಲ ನಾವು ಯಾರು ಮಾತಾಡಲಿಲ್ಲ ಅವ್ರಿಗೆ. ಆಮೇಲೆ ಒಂದು ಈ ಹುಲಿ ಹೆಜ್ಜೆ ಎಲ್ಲ ಹಾಕಿತ್ತು ಒಂದು 2-3 ದಿನ ಹೋದ್ವಲ್ಲ ಆಗ ನಮಗೆ ಭಯ ಆಯಿತು ಏನು ಹುಲಿ ಎಲ್ಲ ಹೆಜ್ಜೆ ಹಾಕಿದಿಲ್ಲಪ್ಪ ಇಲ್ಲಿ ಹುಲಿ ಎಲ್ಲ ಇರ್ತದೆ ಹೌದು ಹುಲಿ ಎಲ್ಲ ಇರ್ತದೆ ಯಾಕೆ ಎದುರ್ಕೋತೀರ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಬಂದ ಆವಾಗ ಅವನೇ ಮಾತಾಡ್ಸ್ಕೊಬಂದದ್ದು. ನಮ್ಮೊಂದು 2 ಟೆಂಟ್ ಹೊಡಿತಿದ್ರು ಅವರು ಅದು 1 ಟೆಂಟಲ್ಲಿ ನಾವು 1 ಟೆಂಟಲ್ಲಿ ಅವರ ಗ್ಯಾಂಗೆಲ್ಲ ಮಲಗ್ತಿದ್ದು. ಅವತ್ತಿಂದ 108 ಡೇಸ್ ಲಾಸ್ಟ್ವರೆಗೂ ದಿನವರೆಗೂ ನಮ್ಮ ಜೊತೆಲಿ ಮಲಗ್ತಿದ್ದವನು ನಾನಿದ್ದೀನಿ ನಿಮಗೇನು ತೊಂದರೆ ಆಗಲ್ಲ ಇರಿ ಹುಲಿ ಬಂದ್ರೂ ಅಂತಂದು ವೀರಪ್ಪನ್ ಮಲಗ್ತಿದ್ರು. ಅವರು ಇಡೀ ಕಿಡ್ನಾಪ್ ಮಾಡಿದ್ರ ಜೊತೆಲಿ ಯಾವತ್ತೂ ಯಾರ ಜೊತೆ ಮಲಗಿದವರಲ್ಲ ಯಾರ ಜೊತೆಲೂ ಮಲಗ್ತಿರ್ಲಂತ ಅದನ್ನು ಎಷ್ಟೋ ದೂರದಲ್ಲಿ ಮಲಗೋದು ಮತ್ತು ಯಾವಾಗಲೂ ಒಂದು ಒಂದು ಸರಿ ನೋಡೋದು ಬಟ್ ನಮ್ಮ ಜೊತೆ 108 ದಿನ ನಮ್ಮ ಜೊತೆ ಇದ್ದದ್ದು ಅಪ್ಪಾಜಿಗೋಸ್ಕರ ಇದ್ದ. ಓಕೆ ಅದಾದ ನಂತರ ಅದಕ್ಕೆ ಕ್ಯಾಸೆಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅವಾಗ ಇಮಿಡಿಯೇಟ್ ಕ್ಯಾಸೆಟ್ ಮಾಡಿದ್ರು.
ವಾಕ್ಮನ್ ಥರ ಇತ್ತು ಅವ್ರ ಹತ್ರ. ಅಪ್ಪಾಜಿನೇ ಕೇಳಿದ್ರೆ ವೀರಪ್ಪನ ಇಲ್ಲ, ಅವರು ಅವರು ರೆಡಿ ಆದರು, ಅದಕ್ಕೆ ಅವರು ಕೇಳಬೇಕು ಮಾಡಬೇಕು ಅಂತ ಅವ್ರದ್ದು ಮೈಂಡಲ್ಲಿ ಇತ್ತು. ಸೊ ನಾವು ಎರಡು ಇದಾಗಿ ಕಮಾಂಡಾಗಿ ಮಾಡಿ ಕಳಿಸಿ ಫಸ್ಟ್ ಅಂದ್ಬಿಟ್ಟು ಕ್ಯಾಸೆಟ್ ಮಾಡಿಸ್ತೀವಿ. ಅವತ್ತು ಮಾಡಿಸ್ಬಿಟ್ಟು ಯಾರೋ ಅವ್ರು ಕಳಿಸಿದ್ರೆ ಅವ್ರಿಗೆ ಲಿಂಕ್ ಇರ್ತದಲ್ಲ, ಜನಗಳ ಇದರಲ್ಲಿ ಕಳಿಸಿದ್ದಾರೆ. ಆಮೇಲೆ 12 ಡೇಸ್ ಆದಮೇಲೆ ನಕಿರನ್ ಬಂದದ್ದು, ನಕಿರನ್ ಗೋಪಾಲ್. ಆವಾಗ ಯಾವುದು ಪರಿಚಯ, ಯಾರು ಕನೆಕ್ಷನ್ ಇಲ್ಲ, ಬರೀ ರೇಡಿಯೋ ಕೇಳ್ಕೊಂಡು ಡೈಲಿ ಹಿಂಗೆ ವಾಕ್ ಹೋಗೋದು, ಹೋಗ್ತಾ ಹೋಗ್ತಾ ಒಂದು ಕಡೆ ಸ್ಟೇ ಮಾಡೋದು. ಏನು ಸುಮ್ಮನೆ ಏನೋ ಒಂದು, ಅಯ್ಯೋ ಬಿಟ್ಬಿಡಪ್ಪ. 12 ದಿನದವರೆಗೂ ನೀವು ಒಂದು ಪ್ಲೇಸಲ್ಲಿ ಒಂದೇ ಕಡೆ ಇದ್ದಿದ್ದೆ ಇಲ್ಲ. ಇಲ್ಲ ಇಲ್ಲ, ಬೆಳಗ್ಗೆ ಟಿಫನ್ ಮಾಡ್ತೀರಾ ಮತ್ತೆ ಮಧ್ಯಾಹ್ನ ಅದೇ ಪ್ಲೇಸಲ್ಲಿ ಊಟ ಮಾಡಿದ್ದಿಲ್ಲ? ಇಲ್ಲ ಇಲ್ಲ ಇಲ್ಲ, ನಾವು ಇದೇ ಫಸ್ಟು ಇಲ್ಲಿ ಜಾಯಿನ್ ಇದಾದ್ವಲ್ಲ, ಕಾಡಿಗೆ ಎಂಟ್ರಿ ಆದ್ವಲ್ಲ, ತಿಂಗಳಾರ ಫಾರೆಸ್ಟ್ ಅಂತ ಬರ್ತದೆ ತಮಿಳ್ನಾಡನ್ನ, ನಾವಿರೋದೇ ಅಲ್ಲೇ ಅಲ್ಲ, ನಾವು ನಿಂತ್ಕೊಂಡಿರೋದು ತಿಗ್ನಾರೆ ಫಾರೆಸ್ಟ್ ಅಲ್ಲೇ. ಆ ಏರಿಯಾ ಆದಮೇಲೆ ನೆಕ್ಸ್ಟು ಜೀರಗಳ್ಳಿ ಫಾರೆಸ್ಟ್ ಅಂತ ಬರ್ತದೆ. ಆ ಜೀರಗಳ್ಳಿ ಫಾರೆಸ್ಟಲ್ಲಿ ನಾವು ಒಂದು 5-6 ದಿನ ಅಲ್ಲೇ ಆ ಕಡೆ ಈ ಕಡೆ ಆ ಕಡೆ ಕಡೆ ಓಡಾಡ್ತಿದ್ವಿ. ಆವಾಗಲೇ ಫಸ್ಟ್ ಬಂದದ್ದು ಯಾರು? ನಕಿರನ್ ಗೋಪಾಲ್. ಬನ್ನಿ ಕುತ್ಕೊಂಡು ಮಾತಾಡೋಣ. ಓಕೆ ಓಕೆ, ಈ ಒಳೆ ಹತ್ರ ಕರ್ಕೊಬಂದ್ರಿ, ಒಳೆಯಲ್ಲಿ ಏನೋ ನೆನಪಿದೆ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಒಳೆನಲ್ಲಿ ಆಗ 3-4-5 ಡೇಸ್ ಆಗೋಗಿತ್ತು. ಇಲ್ಲ 5-6 ದಿನ, ಹಾಂ 7 ದಿನ ಆಗಿತ್ತು, 5-6 ದಿನ ಆಗಿತ್ತು. ಸ್ನಾನನೇ ಇಲ್ಲ, ಸ್ನಾನನೇ ಇಲ್ಲ. ಏನು 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 ಆಗ್ತದೆ ಅಂತ ಗೊತ್ತಿಲ್ಲ ನಮಗೆ. ಕೊನೆಗೆ ಸರಿ ಎಲ್ಲ ಸ್ನಾನ ಮಾಡ್ತೀರಾ ಅಂತ ಹೇಳಿ, ಹೌದೌದು ಸ್ನಾನ ಮಾಡ್ತೀವಿ. ಅಲ್ಲ ನೀವು ಸ್ನಾನ ಮಾಡಿಲ್ಲ, ಆದರೆ ಅವ್ರು ಸ್ನಾನ ಮಾಡಿ, ಅವ್ರು ಮಾಡ್ತಾನೇ ಇರಲಿಲ್ಲ, ಸ್ನಾನನೇ ಮಾಡ್ತಿರಲಿಲ್ಲ ಅವರು. ನಮಗೆ ಅವರು ಇಲ್ಲ ನಿಮಗೆ 3-4 ದಿನ ಆಗೋಯ್ತು ಸ್ನಾನ ಮಾಡಿಬಿಡಿ ಅಂತ, ಹೌದೌದು ಸ್ನಾನ ಮಾಡ್ತೀವಿ, ಬಿಸಿನೀರು ಕಾಯಿಸ್ಕೊಡ್ಲ ಅಂದ, ಬೇಡ ಬೇಡ ನಾ ಇವನು ಯಾರು ಸೇತುಗಳಿಗೆ ಹೋಯ್ತು, ಬಿಸಿನೀರು ಕಾಯಿಸ್ಕೊಡ್ಲ ಅಂತಂದು ಇಲ್ಲ ನಾವು ತಣ್ಣೀರಲ್ಲೇ ಮಾಡ್ತೀವಿ ಅಂದ್ಬಿಟ್ಟು. ಆವಾಗ ಫಸ್ಟ್ ಸ್ನಾನ ಇದೇ ಹೊಳೆ ಸ್ನಾನ ಮಾಡಿದ್ವಿ. ಆಮೇಲೆ ಹಂಗೇನೆ ಎಷ್ಟು ಗಂಟೆ ಆಗಿತ್ತು? ಬೆಳಗಿನ ಜಾವ ಒಂದು 10 ಗಂಟೆ ಆಗಿತ್ತು, 10 ಗಂಟೆ ಟೈಪ್ ಆಗಿತ್ತು. ಅದಕ್ಕೂ ಮುಂಚೆ ನಿಮ್ಮ ಲೈಫಲ್ಲಿ ಯಾವತ್ತಾರು ತಣ್ಣೀರು ಸ್ನಾನ ಮಾಡಿದ್ರ ನೀವು? ಮಾಡಿದ್ವಿ ಹೊಳೆ ಸ್ನಾನ ಗಾಜೂರಲ್ಲೆಲ್ಲ ಮಾಡಿದ್ವಿ. ನಾವು ಗಾಜೂರಲ್ಲೇ ಇದ್ದಿದ್ದಲ್ಲ, ಹೊಳೆ ಮಾಡಿದ್ವಿ. ಬಟ್ ಏನೋ ಒಂದು ಖುಷಿ ಆಯಿತು, ಸ್ನಾನ ಮಾಡಿದ್ವಿ, ಬಟ್ಟೆ ಎಲ್ಲ ಅಲ್ಲೇ ವಾಶ್ ಮಾಡಿಕೊಂಡು ಒಂದೇ ಬಟ್ಟೆ ಅದೇ ಬಟ್ಟೆ ವಾಶ್ ಮಾಡಬೇಕು, ಅದೇ ಬಟ್ಟೆ ಒಣಗಿಸ್ಕೋಬೇಕು. ಅವರು ಅದೇ ಥರ, ಅವ್ರು ಸೇಮ್ ಅದೇ. ಏನಕ್ಕೆ ಅಂದರೆ ಕ್ಯಾರಿ ಮಾಡಬೇಕಲ್ಲ, ಎಲ್ಲ ಕ್ಯಾರಿ ಮಾಡಿ ಎಲ್ಲ ವೆಯ್ಟ್ ಆಗ್ಬಿಡ್ತದೆ, ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಬೆಟ್ಟ ಹತ್ಬೇಕು ಇಳಿದ್ಬೇಕು. ಅದರಿಂದ ಅವರು ಹೇಳ್ತಿದ್ದು ಇಲ್ಲ ನಾವು ಒಂದು ಬೇಕು ಅಂದರೆ ಎಲ್ಲ ಭೂಮಿ ಒಳಗಡೆ ಇಟ್ಟಿದ್ದೆ ಬಟ್ಟೆ, ಪ್ರತಿಯೊಂದನ್ನು ಭೂಮಿ ಒಳಗಡೆನೆ. ತಿಗ್ನಾರೆ ಫಾರೆಸ್ಟಲ್ಲಿ ಇದೇ ನದಿಯಲ್ಲಿ ನೀವು 8ನೇ ದಿನದಲ್ಲಿ ಸ್ನಾನ ಮಾಡಿದ್ರಿ? ಹೌದು, ಇದೇ ಹೊಳೆ. ಈಗ 8ನೇ ದಿನ ಸ್ನಾನ ಮಾಡಿದ್ವಿ. ಅದೇ ಬಟ್ಟೆ ಅದೇ ಶರ್ಟು ಎಲ್ಲ ಹೋಗ್ಕೊಂಡೆ ಸ್ನಾನ ಮಾಡಿದ್ವಿ ಎಲ್ಲರೂ ಸರಿ. ಆಮೇಲೆ 13ನೇ ದಿನಕ್ಕೆ ನಕಿರನ್ ಬಂದದಲ್ಲಿ ಫಸ್ಟ್. 4th ಡೇಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ನಿಮಗೆ. ಈ ಉಡ ಇದೆಯಲ್ಲ, ಉಡ ಅಂತ ಬರ್ತವಲ್ಲ, ಅದು 2 ಸಿಕ್ಬಿಡ್ತು ಅವನಿಗೆ. ಉಡ ಅಂದ್ರೆ ಭಾಳ ಇಷ್ಟ ಆ ಮನುಷ್ಯನಿಗೆ. ಹೋಗಿ ಮೇಲೆ ಬಿದ್ಕೊಬಿಟ್ಟದ, ಮೇಲೆ ಬಿದ್ದು ಇಡ್ಕೊಬಿಟ್ಟ 2. ಇನ್ನೊಂದು ಒಳಗಡೆ ಹೊಟ್ಟಬಿಡ್ದು, ಅದಕ್ಕೆಲ್ಲ ಹೊಗೆ ಕೊಟ್ಟರು. ಈ ಸೊಪ್ಪನ್ನ ಹೊಗೆ ಕೊಟ್ಟ ತಕ್ಷಣ ಇಲ್ಲಿಂದ ಆ ಕಡೆ ಕಡ್ದು ಬಿಡ್ತದೆ, ಇನ್ನೊಂದು ಇದು ಬರ್ತದಲ್ಲ, ಅಲ್ಲಿ ಕಾಯ್ತಾನೆ ಇದ್ದಿದ್ರು ಅವರು. ಅವರೆಲ್ಲ ಪಕ್ಕ ಗೊತ್ತಿದೆ ಅವ್ರಿಗೆ, ಅದನ್ನ ಹಿಡಿದು ಇಟ್ಕೊಂಡ್ರು. ಉಡನು ಯಾವ ರೀತಿ ಕ್ಯಾಶ್ ಮಾಡಬೇಕು ಅಂತ ಅವ್ರಿಗೆ ಪಕ್ಕ. ಹೌದು, ಅದೆರಡು ಹಿಡಿದು ಕುಯ್ದು ಅವತ್ತು ಅಡುಗೆ, ಅದು ಉಡ ಸಾಂಬಾರು ಮುದ್ದೆ ಮಾಡಿ ಅದನ್ನು ಊಟ ಮಾಡ್ತೀವಿ ಅವತ್ತು, ಉಡ ಸಾಂಬಾರು. 4th-5th ಡೇನೂ 6th ಡೇನೂ ಇರ್ಬೋದು. ಫಸ್ಟ್ ಟೈಮ್ ಅನಿಸುತ್ತೆ ಅಲ್ವಾ ನೀವು ಉಡ ತಿಂದಿದ್ದು? ಇಲ್ಲ, ಊರಲ್ಲಿ ಚಿಕ್ಕ ಊರಲ್ಲಿ ತಿಂದಿದ್ದೆ, ಗಾಜೂರಲ್ಲಿ ತಿಂದಿದ್ದೆ ನಾನು ಚಿಕ್ಕ ಹುಡುಗನಲ್ಲೆಲ್ಲ, ಬಟ್ ಇದೊಂದು 2nd ಟೈಮ್ ಇರ್ಬೋದು ಅಷ್ಟೇ. ಆಮೇಲೆ ಹಂಗೆ 4th ಈಗ ಹೋಗ್ತಾ ಇದೆ, ಸೇಮ್ ರೊಟೀನ್ ಆಗಿಬಿಡ್ತು. ಅವನು ಹೇಳಿದೆ ಫಸ್ಟ್ ಏನು ಹೇಳಿದ್ರು ಅಂದರೆ, ನಮಗೆ 10 ನೀವು ಕಳಿಸ್ಬಿಡ್ತೀವಿ ಬಿಡಿ ಅಂತ ಹೇಳಿದರು ಫಸ್ಟ್ ಹುಡುಗರೆಲ್ಲ. ಫಸ್ಟ್ ಡೇನೇ ಫಸ್ಟ್ ಡೇ ಏನಂದ್ರು ಅಪ್ಪಾಜಿ ಅಂದರೆ, ಇಲ್ಲಿ ಯಾರು ಮೇನ್ ಕರಿ ಅವ್ರಿಗೆ ಅಂತ ಫಸ್ಟ್ ವರ್ಡು. ಸರಿ, ಆಗ ವೀರಪ್ಪನ್ನು ಮತ್ತು ಮಾರನ್ನೆಲ್ಲ ಬಂದರು. ಏನು ಅಂತಂದರು, ನೋಡಪ್ಪ ನಮಗೂ ರಾತ್ರಿ ಗೊತ್ತಾಗಿಲ್ಲ, ಇವರು ಬಂದ್ಬಿಟ್ಟಿದ್ದಾರೆ 3 ಜನನು, ಫಸ್ಟು ಇವ್ರನ್ನ ಕಳಿಸ್ಕೊಟ್ಬಿಡು ಊರಿಗೆ. ನಿನಗೆ ಬೇಕಾದ್ರೆ ರಾಜ್ಕುಮಾರ್ ತಾನೆ, ನಾನು ಇದ್ಕೋತೀನಿ ಇಲ್ಲಿ, ನನಗೇನು ಬೇಕಾದ್ರೂ ನೀನು ಶೂಟ್ ಮಾಡೋದ್ರೆ ಮಾಡಿಬಿಡು. ನಿಮ್ಮ 3 ಜನ ಇವ್ರು 3 ಜನ ಕಳಿಸ್ಕೊಟ್ಬಿಡು. ಆ ವರ್ಡೆ ಹೆಂಗಿದೆ ಅಂದರೆ, ಅದು ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು, ಆಮೇಲೆ ಏನಾದ್ರು ಆಗ್ಬಿಡ್ತದೇನೋ
ಈಗ ವೀರಪ್ಪನ ಅಂತ ಒಂದು ವ್ಯಕ್ತಿ ಅಂತ ಬಂದ ತಕ್ಷಣ ಶೂಟ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಒಂದು ಇದಲ್ವಾ, ಭಯ ಅಲ್ವಾ? ಸೊ ಇವ್ರು ನಮ್ಮಿಂದ ಯಾಕೆ, ನಿನಗೆ ಬೇಕಾದ್ರೆ ರಾಜ್ಕುಮಾರ್ ತಾನೆ, ನಾನಿರ್ತೇನೆ, ಇವ್ರು ಕಳಿಸ್ಬಿಡಿ ಇವ್ರಿಗೆ. ಇಲ್ಲ ಇಲ್ಲ, ಏನು ಯಾರಿಗೂ ಏನು ಮಾಡಲ್ಲ, ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದೀವಿ ನಾವು, ಆಮೇಲೆ ಎಲ್ಲ ವಿಷಯ ಹೇಳ್ತೀವಿ, ನೀವು ಸುಮ್ಮನೆ ಇರಿ, ಒಂದು 10 ಡೇಸ್ ಇರಿ ಅಷ್ಟೇ ನಮ್ಮ ಜೊತೆಗೆ. ಏನಪ್ಪ 10 ಡೇಸ್ ಇರು ಅಂತಾನಲ್ಲ ಇವನು ಅಂತ ನಮಗೆ ಭಯ ಆಗ್ಲೇನೆ. ಸರಿ, ಅಂದ್ಬಿಟ್ಟು ನಿಮ್ಗೆ ಅದುವರೆಗೂ ಏನು ಕಿಡ್ನಾಪ್ ಮಾಡ್ದೆ, ಯಾಕೆ ಕಿಡ್ನಾಪ್ ಮಾಡ್ದೆ, ಏನು ಹೇಳ್ತೀವಿ ಹೇಳ್ತೀವಿ ಇಷ್ಟೇ. ಸೊ ಹಿಂಗೇನೆ ಟೈಮ್ ಹೋಗ್ತಾ ಹೋಗ್ತಾ ದಿನಗಳು ಹೋಗ್ತಾ ಹೋಗ್ತಾ 12 ದಿನಕ್ಕೆ 13ನೇ ದಿನಕ್ಕೆ ಬಂದ. 12 ದಿನ ಆದರೂ ನಿಮ್ಗೆ ವಿಷಯನೇ ಹೇಳಿಲ್ಲ. ಏನು ಹೇಳ್ತಾ ಇರಲಿಲ್ಲ. 13ನೇ ದಿನಕ್ಕೆ ನಕೀರನ್ ಬಂದದ್ದು. ಈಗ ಆವಾಗ ನಮ್ಗೆ 12 ದಿನಕ್ಕೇ ಟಿವಿ ರೇಡಿಯೋದಲ್ಲಿ ನ್ಯೂಸ್ ಬರೋಕ್ಕೆ ಶುರು ಆಯಿತು, ಈ ಥರ ನಕೀರನ್ ಅಂತ ಇದ್ದಾರೆ, ಹೋಗ್ತಾ ಇದ್ದಾರೆ, ಬೀಟ್ ಮಾಡ್ತಾರೆ. ಸೊ ಅವ್ರನ್ನ ಕರ್ಕೊಂಬರ್ತಾರೆ. ಆಗ ನಮಗೆ ಒಳಗಡೆ ಒಳ್ಳೆ ಧೈರ್ಯ ಬಂದ್ಬಿಡ್ತು. ಓ ನಿಜ, ನಾವೆಲ್ಲ ಮೊದಲೆಲ್ಲ ಟಿವಿಲಿ ನೋಡಿದ್ದೀವಿ ಅವ್ರಿಗೆ ನಕೀರನ್ ಹೋಗೋದು ಬರೋದಿವೆಲ್ಲ. ಸೊ ಆ ವ್ಯಕ್ತಿ ಬರ್ತಾರೆ, ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗ್ಬಿಡ್ತಾರೆ ಅಂತ ಬಂದರು. ಅವರು ಬಂದ್ಬಿಟ್ಟು ನಮ್ಗೆ ಫಸ್ಟು ನಮ್ಮ ಹತ್ರ ಮಾತಾಡೋದಿಲ್ಲ, ಫಸ್ಟಿನೇ ಮಾತಾಡಿದ್ರು. ನಕೀರನ್ ಬಂದ್ಬಿಟ್ಟು ಅಪ್ಪಾಜಿಗೆಲ್ಲ ನಮಸ್ಕಾರ ಮಾಡಿ, ಅಯ್ಯ ಏನೋ ಮಾತಾಡ್ತಾರಂತೆ, ಮಾತಾಡ್ಬಿಟ್ಟು ಇದು ಮಾಡೋಣ ಇರಿ ಅಂದ್ಬಿಟ್ಟು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿರಲಿಲ್ಲ ಅವರು. ನಕೀರನ್ನ ಅಪ್ಪಾಜಿ ಹತ್ರ ಬಂದು ಏನಂತ ಹೇಳಿ, ಸಂಧಾನಕ್ಕೆ ಬಂದಿದ್ದೀನಿ. ಸಂಧಾನಕ್ಕೆ ಬಂದಿದ್ದೀನಿ, ನನಗೂ ಏನೋ ಬೇರೆ ಕೆಲಸ ಇಲ್ಲ ಇತ್ತು, ಅದೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀನಿ, ಮಾತುಕತೆ ಏನೋ ಇದೆಯಾ ಮಾತಾಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಸೊ ಮನಸ್ಸಲ್ಲಿ ಏನೋ ಕರ್ಕೊಂಡು ಹೋಗ್ತಾನೆ ಇವತ್ತು ಅಂತ ನಾವು. ಅವತ್ತೆ 12 ದಿನಕ್ಕೆ ನೀವು ಕರ್ಕೊಂಡು ಹೋಗ್ತಾರೆ ಅಂತ ಖುಷಿ ಆಗ್ಬಿಡ್ತು. ಹಂಗೆ ಆಗಿತ್ತು. ಆದರೆ ಏನು ಮಾತಾಡ್ತಾರೆ, ಏನು ವಿಷಯ ಅಂತ ಏನೂ ಹೇಳ್ತಿರ್ಲಿಲ್ಲ ನಮಗೆ. ಅದು ಸಪ್ರೇಟ್ ಕೂತ್ಕೊಂಡು ಮಾತಾಡೋರು ಅವರು. ನಿಮ್ಮ ಮುಂದೆ ಇಷ್ಟೇ ಇಲ್ಲ, ಬರ್ತೀನಯ್ಯ ಪುನಃ ಸಾಯಂಕಾಲ ನೈಟ್ ಬರೋರು, ಒಂದು 6 ಗಂಟೆ ಬಂದ್ಬಿಡೋರು ವಾಪಸ್ಸು. ಅಂದರೆ ಅಲ್ಲಿವರೆಗೂ ಮಾತಾಡೋರು ಇಡೀ ದಿನ ಮಾತಾಡೋರು ಇಬ್ಬರೇ, ಕಿರಣ್ ವೀರಪ್ಪ. ಆ ಪುನಃ ಸಾಯಂಕಾಲ ಬಂದು ನಮ್ಮ ಟೆಂಟಲ್ಲಿ ಮಲಗಿದ್ರು. ಇಲ್ಲ ಏನೇನೋ ಇದೆ ಮಾತುಗಳು, ಮಾತುಕತೆ ಡಿಮ್ಯಾಂಡ್ಸ್ಗಳು ಏನೇನು ಹೇಳ್ತಾವ್ರೆ, ನಾನು ಅದನ್ನು ಇದು ಮಾಡಿಕೊಂಡು ನಾಳೆ ಹೋಗ್ತೀನಿ, ಹೋಗ್ಬಿಟ್ಟು ಸರ್ಕಾರಕ್ಕೆ ತಿಳಿಸಿ ನಿಮ್ಮನ್ನ ಈ ಸರಿ ಆಗೋಲ್ಲ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಈ ನೆಕ್ಸ್ಟ್ ಟೈಮ್ ಯಾವಾಗಪ್ಪ ಅಂತ ನಮಗೆ ಒಂಥರ ಮನಸ್ಸಲ್ಲಿ. ಅಂದರೆ ಏನು ಡಿಮ್ಯಾಂಡ್ ಇಡ್ತಾ ಅಂತ ಅಪ್ಪಾಜಿಗೆ ಹೇಗೆ ಗೊತ್ತಾಯ್ತು? ಆಮೇಲೆ ಏನು ಹೇಳಿದ್ರು ಏನಂತ ಅಂದರೆ, ಈ ಇದರಲ್ಲಿ ತಿರುವಳ್ಳುವರ ಶಿಲೆ ಇದೆಯಲ್ಲ, ತಿರುವಳ್ಳುವರ ಅದು ಮತ್ತು ನಮ್ಮದು ಮತ್ತು ಇದು ಇಲ್ಲ ಇಲ್ಲ, ಇದರಲ್ಲಿ ಬೆಂಗಳೂರಲ್ಲಿ ನಮ್ಮ ಇದರಲ್ಲಿ ಸರ್ವಜ್ಞ ಮೂರ್ತಿ ಎರಡನ್ನೂ ಓಪನ್ ಮಾಡಬೇಕು. ಬ್ಯಾಂಗ್ಳೂರಲ್ಲಿ ತಿರುವಳ್ಳುವರ್ ಮೂರ್ತಿ ಓಪನ್ ಮಾಡಬೇಕು ಅಂತ, ಅದು ಇದೇನೋ ಬ್ಯಾನ್ ಮಾಡ್ಕೊಂಡು ಏನೋ ಇದ್ದರು. ಅದಾದಮೇಲೆ ತಮಿಳನ್ನ 3ನೇ ಲ್ಯಾಂಗ್ವೇಜ್ ಮಾಡಬೇಕು ಎಲ್ಲಿ, ಕರ್ನಾಟಕದಲ್ಲಿ. ಅದು ಕಾವೇರಿ ವಾಟರ್ ಇಶ್ಯೂ, ಮತ್ತು ಇದ್ರದ್ದು ಅದು ಊಟಿ ವರ್ಕರ್ಸ್ ಲೇಬರ್ಸ್ ಯಾವುದೋ ಒಂದು ಇಶ್ಯೂ, ಇಂಥವೆಲ್ಲ ಹೇಳಿದ್ರು. ಹಿಂಗೆಲ್ಲ ಹೇಳಿದ್ದಾರೆ. ಅದಲ್ಲದೆ ಇದರಲ್ಲಿ ಯಾವುದು ಜೈಲಲ್ಲಿ ಏನು ಅವ್ರನ್ನೆಲ್ಲ ಒಳಗಡೆ ಇಟ್ಟಿದ್ದಾರೆ ಎಷ್ಟೋ ಜನಕ್ಕೆ, ನಮಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂಥವರೆಲ್ಲ ಬಿಡುಗಡೆ ಆಗಬೇಕು. ವೀರಪ್ಪನ ಸಹಚರ ಅದೆಲ್ಲ 10 ವರ್ಷ 20 ವರ್ಷ ಜೈಲಲ್ಲೇ ಇದ್ದಾರೆ ಇನ್ನೂ. ಈಗ ಅವ್ರಿಗೆ ವಯಸ್ಸಾಗಿ ಮುದುಕರು ಮುದುಕಿರು ಆಗ್ಬಿಟ್ಟವರಲ್ಲಿ ಒಳಗಡೆ, ಅವ್ರು ಈಗಲಾರು ಒಂದು ಮೋಕ್ಷ ಕೊಡಲಿ, ಅವರು ಬಿಡುಗಡೆ ಮಾಡಿಕೊಡ್ಲಿ. ಅವ್ರೇನು ನಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇ ಇರ್ಬೋದು, ಹಂಗೂ ಎಲ್ಲ ಮಿಕ್ಸ್ ಇದೆ ಅಲ್ಲಿ. ಇವ್ರನ್ನ ಸ್ವಲ್ಪ ಬಿಡುಗಡೆ ಮಾಡಿ ಅವ್ರಿಗೆ ಶಿಕ್ಷೆ ಅನುಭವಿಸಿರೋರಿಗೆ ಅಂತ ಹೇಳ್ದೆ. ಅಂತ ಮಾಡ್ಕೊಂಡು ಇಷ್ಟು ಡಿಮ್ಯಾಂಡ್ಗಳಿದೆ, ನಾವು ಹೋಗಿ ಹೇಳಿ ಮಾಡ್ಕೊಬರ್ತೀನಿ ಅಂತ ನಕೀರನ್ ಹೇಳ್ದು. ಅಪ್ಪಾಜಿ ಏನು ಹೇಳಿದ್ರು? ಹೌದಾ, ಈಗ ಅವನು ಹೇಳ್ದ, ಅಯ್ಯ ಈ ಥರ ಏಜ್ ಆದವರೆಲ್ಲ ಇದ್ದಾರೆ ಒಳಗಡೆ, ಈಗ ಯಾರಿಗಾದರೂ ಮನಸ್ಸಿಗೆ ಇದಾಗುತ್ತೆ. ಈಗಲಾರು ಲಾಸ್ಟಲ್ಲಿ ಅವರು ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಜೀವನ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ಇದು ಇರ್ಬೋದೇನೋ ಪಾಪ ಅಲ್ವಾ? ಹೌದು, ಡಿಮ್ಯಾಂಡ್ ಇಡ್ತಾರೆ. ಹೌದು, ಡಿಮ್ಯಾಂಡ್ ಇತ್ತಿತ್ತರ ಇದೆ, ನಾನು ಹೋಗಿ ಇದು ಮಾಡ್ಕೊಬರ್ತೀನಿ. ಬಂದು ನೆಕ್ಸ್ಟ್ ಟೈಮ್ ಬರ್ತೀನಿ ಅಯ್ಯ, ಅವಾಗ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕಪ್ಪ. ಪುನಃ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕಪ್ಪ ಅಂದಾಗ ನಿಮಗೆ ಹೇಗೆ ಅನ್ನಿಸ್ತು? ನಮಗೆ ಒಂದೊಂದು ದಿನವೂ ಈ ಒಂಥರ ಬದುಕ್ತೀವ ಸಾಯ್ತೀವ ಏನಂತಲೇ ಗೊತ್ತಿಲ್ಲ, ಆ ಥರ ಒಂದು ಪರಿಸ್ಥಿತಿ. ಆಮೇಲೆ ಕಾಡಲ್ಲಿ ಅಂದರೆ ಅಷ್ಟು ಈಸಿ ಅಲ್ಲ ಅಲ್ಲಿ ಜೀವನ ಮಾಡೋದು, ಆ ಸೊಳ್ಳೆಗಳು, ಆಮೇಲೆ ಯಾವಾಗ ಬೇಕಾದರೂ ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು ನಮಗೆ, ಆನೆಗಳೆಲ್ಲ ಇದ್ದಾವೆ, ಚಿರತೆ, ಹುಲಿ, ಕರಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ.
ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.